ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತು ಈಸಿಯಾಗೆ ತುಂಬ ಟೇಸ್ಟಿಗೆ ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬ್ರೇಕ್ಫಾಸ್ಟ್ಗೆ ಎಲ್ಲ ಸಾಯಂಕಾಲ ಕಾಫಿ ಟೀ ಜೊತೆಗೆ ಈ ಥರ ಸ್ನ್ಯಾಕ್ಸ್ ಕೂಡ ತೊಗೋಬೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಬರೀ ಒಂದು ಕಪ್ಪು ಅಕ್ಕಿ ಹಸಿಟ್ಟು ಹಾಗೆ ಒಂದು ಆಲೂಗಡ್ಡೆ ಇದ್ದರೆ ಸಾಕು ಫ್ರೆಂಡ್ಸ್. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಮಾಡೋ ವಿಧಾನ ನೋಡ್ಕೊಬರೋಣ. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತೊಗೋಬೇಕು. ಇದರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಒಂದು ಆಲೂಗಡ್ಡೆ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ಈ ಥರ ದಪ್ಪದಾಗೆ ತುರಿದಿಟ್ಕೋಬೇಕು. ಇದು ತುರಿದಿದ್ದ ತಕ್ಷಣವೇ ಕೆಂಪಗಾಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ನೀರಿಗೆ ಉಪ್ಪು ಹಾಕ್ಬಿಟ್ಟು ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೀನಿ. ಈಗ ನೀರನ್ನೆಲ್ಲ ಚೆನ್ನಾಗೆ ಹಿಂಡ್ಕೊಂಡು ನೋಡಿ, ನಾನು ಯಾವ ರೀತಿ ಹಿಂಡ್ತಾ ಇದ್ದೀನಿ. ಈ ಥರ ಚೆನ್ನಾಗೆ ಒಂದು ಸ್ವಲ್ಪ ಕೂಡ ನೀರಿಲ್ದಂಗೆ ಹಿಂಡ್ಕೊಂಡು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಂದೊಂದಾಗೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಹಾಗೆ ಅರ್ಧ ಕ್ಯಾರೆಟು, ಅರ್ಧ ಕ್ಯಾಪ್ಸಿಕಮು ಸಣ್ಣ ಸಣ್ಣದಾಗೆ ಚಾಪ್ ಮಾಡ್ಕೋಬೇಕು, ಹಾಗೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಮಿಕ್ಸಿಂಗ್ ಬೌಲ್ಗೆ. ಹಾಗೆ ಎರಡು ಹಸಿಮೆಣಸಿನಕಾಯಿ ಸಣ್ಣ ಸಣ್ಣದಾಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು. ಒಂದು ಆಲೂಗಡ್ಡೆಗೆ ಒಂದು ಕಪ್ ಆಗೋಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಸತಿ ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ದಿಢೀರಂತ ಮಾಡ್ಕೋಬೋದು, ನಿಮಗೆ ಇದು ಬರೀ ಒಂದು 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಈಗ ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಈ ದೋಸೆ ಹಸಿಟ್ಟು ಯಾವ ಥರ ನಾವು ರೆಡಿ ಮಾಡ್ಕೊತೀವಿ ನೋಡಿ ಆ ಥರ ಕಲಸ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕಲಸ್ಕೋತಾ ಇದ್ದೀನಿ ಅಂತ. ತಿನ್ನೋದಕ್ಕೂ ಅಷ್ಟೇ ತುಂಬನೇ ರುಚಿಯಾಗಿರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹೊಸ ರುಚಿನೇ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿ ಕಲಸ್ಕೊಂಡಿದ್ದೀನಿ ನಾನು ಅಂತ. ಈಗ ನೋಡಿ ಒಂದು ಪ್ಯಾನು ಇಲ್ಲಾಂತಂದರೆ ಬಾಣಲಿ ತೊಗೊಳ್ಳಿ. ಈಗ ನಾನು ಒಂದು ಬಾಣಲಿಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಈ ಬ್ಯಾಟರ್ನ ಹಾಕ್ಕೊಂಡು ಎಲ್ಲೂ ಸೀದೋಗ್ದಿರೋ ಥರ ಹಾಗೆ ತಳ ಹಿಡಿದಿರೋ ಥರ ನಾವು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡಬಾರ್ದು, ನಾವು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ವಲ್ಪ ಗಟ್ಟಿ ಆಗೋವರೆಗೂ. ಈಗ ನಾವು ರೊಟ್ಟಿಗೆಲ್ಲ ಯಾವ ಥರ ಕಲಸ್ಕೊತೀವಿ ನೋಡಿ ಆ ಥರ ಬರಬೇಕು. ನಾನು ಐ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ನೀರೆಲ್ಲ ಯಾವ ರೀತಿ ಇಂಗ್ತಾ ಇದೆ ಅಂತ. ಈ ಥರ ಇಂಗಿ ತಳ ಬಿಡಬೇಕು ನೋಡಿ, ಯಾವ ಥರ ತಳ ಬಿಡ್ತಾ ಇದೆ ಈ ಥರ ತಳ ಬಿಡಬೇಕು. ಸೊ ಇವಾಗ ಆಗಿದೆ, ಇದನ್ನು ಒಂದು 3-4 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಒಂದು ಮಣೆ ಮೇಲೆ ಈ ಥರ ಎಣ್ಣೆ ಹಾಕ್ಕೊಂಡು ಕೈಗೆ ಇಲ್ಲಾಂತಂದರೆ ಮಣೆ ಹಾಕ್ಕೊಂಡು ಕಲಸೋದ್ರಿಂದ ನಮಗೆ ಸ್ಟಿಕ್ಕಿ ಅನಿಸೋದಿಲ್ಲ, ಅದಕ್ಕೋಸ್ಕರ. ಈಗ ಇದನ್ನು ಚೆನ್ನಾಗೆ ನಾದ್ಕೋಬೇಕು. ಜಸ್ಟ್ 1 ನಿಮಿಷ ಇದನ್ನು ನಾದ್ಕೊಂಡ್ರೆ ಸಾಕು, ಯಾಕಂದರೆ ಸಾಫ್ಟಾಗೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಲ್ಲ ಇವಾಗ ರೆಡಿಯಾಗಿದೆ. ಇವಾಗ ಇದನ್ನು ನಾವು ರೊಟ್ಟಿ ಯಾವ ರೀತಿ ತಟ್ಕೊತೀವಿ ನೋಡಿ ಅದೇ ಥರ ತಟ್ಕೊಂಡು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲವಾಗೆ ತಟ್ಕೋಬೋದು. ನೋಡ್ತಾ ಇದ್ದೀರಲ್ಲ ಸುಮಾರು 1.25 ಇಂಚಷ್ಟು ದಪ್ಪ ಬಿಟ್ಟು ನಾನು ತಟ್ಕೊಂಡಿದ್ದೀನಿ. ಈಗ ನೋಡಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಈಗ ನಾನು ಇಲ್ಲಿ ಸ್ಕ್ವಯರ್ ಟೈಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸೈಜ್ ಕೂಡ ಅಷ್ಟೇ, ನಿಮಗೆ ದಪ್ಪ ಬೇಕು ಅಂತಂದರೆ ದಪ್ಪ ಕಟ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ನಾನು ದಪ್ಪಾಗೆ ಕಟ್ ಮಾಡ್ಕೊತಾ ಇದ್ದೀನಿ, ಇನ್ನೂ ಸಣ್ಣ ಬೇಕು ಅಂತಂದರೆ ಇನ್ನೂ ಸಣ್ಣದಾಗೆ ಕಟ್ ಮಾಡ್ಕೋಬೋದು. ಸೊ ಇವಾಗ ನೈಫಲ್ಲಿ ನೀಟಾಗಿ ಈ ಥರ ಎತ್ತಿಟ್ಕೊಂಡು ಈಗ ಒಂದು ಪ್ಯಾನ್ಗೆ 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಶೇಪ್ ಈ ಥರ ನೀಟಾಗಿ ಬರಬೇಕು. ಎಣ್ಣೆ ಬಿಸಿ ಆದಮೇಲೆ ನೋಡಿ ಒಂದೊಂದಾಗಿ ಈ ಥರ ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೋಬೇಕು. ಈಗ ನೋಡಿ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ನಾನು ತಿರುಗಿಸಿ ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಬಂದಮೇಲೆ ತಿರುಗಿಸಿ ಹಾಕ್ಕೋಬೇಕು. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇವಾಗ ಆಗಿದೆ. ನೋಡಿದ್ರಲ್ಲ ಇವತ್ತಿನ ರೆಸಿಪಿಯಲ್ಲಿ ನಾವು ಯಾವ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಅಂತ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.